ಸದಲ್ಗಾಪಟ್ಟಣದಲ್ಲಿ ದಸರಾ ಮತ್ತು ದೀಪಾವಳಿ ಪ್ರಯುಕ್ತ ಶ್ರೀ ಗಾಯತ್ರಿ ಪೆಟ್ರೋಲಿಯಂ ಇವರು ಆಯೋಜಿಸಲಾದ ಲಕ್ಕಿ ಡ್ರಾ ಘೋಷಿಸಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಸದಲ್ಗಾಪಟ್ಟಣದಲ್ಲಿ ದಸರಾ ಮತ್ತು ದೀಪಾವಳಿ ಪ್ರಯುಕ್ತ ಶ್ರೀ ಗಾಯತ್ರಿ ಪೆಟ್ರೋಲಿಯಂ ಇವರು ದಿನಾಂಕ 1 ಅಕ್ಟೋಬರ್ 2020 15 ನವೆಂಬರ್ 2020 ಪೆಟ್ರೋಲ್ 300 ರೂಪಾಯಿಗಳ ಅಧಿಕ ಖರೀದಿಸಿದ್ದರೆ ಮತ್ತು ಡೀಸೆಲ್ 1000 ರೂಪಾಯಿ ಖರೀದಿಸಿದ್ದಲ್ಲಿ ಒಂದು ಲಕ್ಕಿ ಡ್ರಾ ಕೂಪನ್ ನೀಡಲಾಗುತ್ತಿತ್ತು. ಶ್ರೀ ಗಾಯತ್ರಿ ಪೆಟ್ರೋಲಿಯಂ ಸದಲ್ಗಾ ಇವರ ವತಿಯಿಂದ ಲಕ್ಕಿ ಡ್ರಾ ವಿಜೇತರನ್ನು ಆಯ್ಕೆ ಮಾಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಾಳ್ಗೌಡ ಪಾಟೀಲ್, ರೋಹನ್ ಪಾಟೀಲ್, ಸಿದ್ಧಾರ್ಥ್ ಮಿರ್ಜೆ, ಸುಭಾಷ್ ಪ್ರಧಾನಿ ಹಾಗೂ ಆದಿನಾಥ್ ಗಿಜುನೆ ಇವರು ಅತಿಥಿಗಳಾಗಿ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಸುಕನ್ಯಾ ಶಿರ್ಗಾಮೆ ಇವರಿಂದ ಪ್ರಾರ್ಥನಾ ಗೀತೆ, ಪ್ರಮೋದ್ ನಾಯಿಕ್ ಇವರಿಂದ ಸ್ವಾಗತ ಗೀತೆ, ದರಪ್ಪ ಹವಾಲ್ದಾರ್ ಇವರು ಸ್ವಾಗತ ಭಾಷಣ ನಡೆಸಿಕೊಟ್ಟರು. ನಂತರ ಪೆಟ್ರೋಲ್ ಪಂಪ್ನ ಕಾರ್ಮಿಕರಿಗೆ ಸತ್ಕಾರ ಮಾಡಿ ಮುಖ್ಯ ಅತಿಥಿಗಳಿಗೆ ಶಾಲ್ ಹಾಕಿ ಹೂವಿನ ಪುಷ್ಪವನ್ನು ನೀಡುವುದರ ಮೂಲಕ ಸತ್ಕಾರ ಮಾಡಲಾಯಿತು. ಆಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ಲಕ್ಕಿ ಕೂಪನ್ಗಳು ತುಂಬಿದ ಬಾಕ್ಸ್ಗಳನ್ನು ತೆರೆದು ಎಲ್ಲ ಗ್ರಾಹಕರ ಸಮ್ಮುಖದಲ್ಲಿ ಅತಿಥಿಗಳಿಂದ ಲಕ್ಕಿ ಡ್ರಾ ವಿಜೇತರನ್ನು ಘೋಷಿಸಲಾಯಿತು. ಪೆಟ್ರೋಲ್ ವಿಭಾಗದಲ್ಲಿ ಲಕ್ಕಿ ಡ್ರಾ ವಿಜೇತ ಗ್ರಾಹಕರಾದ ಪ್ರಥಮ ಬಹುಮಾನ ಶ್ರೀಧರ್ ಖೋತ್, ದ್ವಿತೀಯ ಬಹುಮಾನ ವಿಜಯ್ ಬನ್ನೆ, ತೃತೀಯ ಬಹುಮಾನ ರವೀಂದ್ರ ಚಿಂಚನೆ, ಚತುರ್ಥ ಕುಮಾರ್ ಪಾಟೀಲ್ ಮತ್ತು ಕೊನೆಯ ವಿಜೇತ ಶ್ರೀಪಾಲ್ ಸಾಂಗ್ನೆ ಎಂದು ಘೋಷಿಸಲಾಯಿತು. ಹಾಗೂ ಡೀಸೆಲ್ ವಿಭಾಗದಲ್ಲಿ ಪ್ರಥಮ ಭೀಮು ಹಿಂಗಲಜೆ, ದ್ವಿತೀಯ ರವಿ ತುಬಾಕೆ, ತೃತೀಯ ಕುರುಡೆ, ಚತುರ್ಥ ಕುಮಾರ್ ಬಿಕ್ಕನ್ನವರ್ ಮತ್ತು ಕೊನೆಯ ವಿಜೇತ ಬಬಲು ಸೂರ್ಯವಂಶಿ ಎಂದು ಘೋಷಿಸಲಾಯಿತು. ಈ ಪೆಟ್ರೋಲ್ ಮತ್ತು ಡೀಸೆಲ್ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಅಭಿಜಿತ್ ಪಾಟೀಲ್, ಆನಂದ್ ಪಾಟೀಲ್, ಅಭಿನಂದನ್ ಪಾಟೀಲ್, ಬಸವರಾಜ್ ಹನಬರ್, ತಾತ್ಯಾಸಾಬ್ ನಡುಗುಂದೆ, ಪ್ರಶಾಂತ್ ಕರಂಗಳೆ, ಸಚಿನ್ ಬಿಂದಗೆ, ಸುಕುಮಾರ್ ಗಿಜುನೆ, ಉದಯ್ ಮಾನೆ, ಗೌತಮ್ ನವಲೆ, ದಾದು ಇಂಗಳೆ, ಅಜರುದ್ದೀನ್ ಶೇಖ್ಜಿ ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು.